म कालकालकालराय शेव शे सर्वेश्वराय शम्भ शम्भ महा श्वराय कालकालकालश्वराय शिव शिव सर्वेश्वराय शम्भ शम्भ महा

ಇದರಲ್ಲಿ ಪೋದು ಕೂಡಲ ಸಂಗಮ ದೇವ ಇದರಲ್ಲಿ ಪೋದು ಕೂಡಲ ಸಂಗಮ ದೇವ जय जय जय, जय महादेव जय जय जय, जय महाधे शिवशङ्कर आदि अनन्त शिव शङ्कर आदि अनन्त जय 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 महा नमस्कार 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 एलू नमस्कार वाह ಜಗತ್ತಿನಾದ್ಯಂತ ಅಂಕಿಅಂಶಗಳು ಗಂಭೀರವಾದ ಚಿತ್ರಣ ನೀಡ್ತಿವೆ ಅತ್ಯಂತ ಹೆಚ್ಚು ಹೊಡೆತಕ್ಕೊಳಗಾದ ರಾಷ್ಟ್ರ ಈಗ ಅಮೇರಿಕಾ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಕನ್ಫರ್ಮ್ಡ್ ವೈರಸ್ ಕೇಸುಗಳು ಅದೃಷ್ಟವಶಾತ್ ಅದು ಎರಡು ರಾಜ್ಯಗಳಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಉಳಿದ ದೇಶಕ್ಕಿಂತ ಅದನ್ನು ನಿಯಂತ್ರಿಸೋದಕ್ಕೆ ಇದು ಒಳ್ಳೆಯ ಅವಕಾಶ ಆಗಿರಬಹುದು ಎಲ್ಲ ಐವತ್ತು ರಾಜ್ಯಗಳಿಗೆ ಹಬ್ಬಿಲ್ಲ ಇದು ಬ್ರೇಕನ್ನು ಗಟ್ಟಿಯಾಗಿ ಅದುಮೋ ಸಮಯ ಇಟಲಿಯಲ್ಲಿ ತೀವ್ರತೆ ಸ್ವಲ್ಪ ಕಮ್ಮಿಯಾಗಿದೆ ಸ್ಪೇನ್ನಲ್ಲಿ ಇನ್ನೂ ತೀವ್ರವಾಗಿದೆ ಇಂಗ್ಲೆಂಡಿನಲ್ಲಿ ಇದೆ ಭಾರತದಲ್ಲೂ ಹೆಚ್ಚುತ್ತಿದೆ ಸಂಖ್ಯೆಗಳು ಇನ್ನೂ ಕಡಿಮೆ ಇವೆ ಜನಸಂಖ್ಯೆಗೆ ಹೋಲಿಸಿದರೆ ಎಪ್ಪತ್ತೇಳು ಸಾವುಗಳು ಎಪ್ಪತ್ತೇಳು ಜೀವಗಳು ಅಲ್ಪ ಅಂತಲ್ಲ ಆದರೆ ಇಂಥ ಸಮಯದಲ್ಲಿ ಅದು ಬರೀ ಎಪ್ಪತ್ತೇಳು ಅನ್ನೋದು ಅದೃಷ್ಟ ಅಂತ ನೋಡ್ತೀವಿ ಯಾಕಂದರೆ ಇಷ್ಟು ಜನದಟ್ಟಣೆ ಇರೋ ದೇಶದಲ್ಲಿ ಅದು ಬೇಕಾ ಬಿಟ್ಟಿ ಹಬ್ಬಬಹುದು ಅದರ ನಾವು ಮುಂದಾಗಿಯೇ ಬ್ರೇಕ್ ಹೊಡೆದ್ವಿ ಅನಿಸುತ್ತೆ ಅದನ್ನು ಹಾಗೆ ಇರಿಸೋದು ಮುಖ್ಯ ಯಾಕಂದರೆ ಒಮ್ಮೆ ಇದಕ್ಕೆ ವೇಗ ಸಿಕ್ಕಿಬಿಟ್ರೆ ಆಮೇಲೆ ನಿಯಂತ್ರಿಸೋಕ್ಕಾಗಲ್ಲ ಒಮ್ಮೆ ಹೀಗಾಯ್ತು ಶಂಕರನ್ ಪಿಳ್ಳೈ ಅಮೆರಿಕದ ಟೆನೆಸ್ಸಿಯಲ್ಲಿ ವಾಸಿಸ್ತಿದ್ದ ಒಂದು ಸಲ ಉತ್ತರಕ್ಕೆ ಪ್ರಯಾಣ ಹೋದ ಹೈವೇ ಸಂಖ್ಯೆ ಎಂಬತ್ತೊಂಬತ್ತರಲ್ಲಿ ಡ್ರೈವ್ ಮಾಡ್ತಿದ್ದ ಉತ್ತರದ ಕಡೆಗೆ ಒಬ್ಬ ಪೊಲೀಸ್ನವನು ಅವನನ್ನು ನಿಲ್ಲಿಸಿ ಹೇಳ್ದ ನೀವು ಸ್ಪೀಡ್ ಲಿಮಿಟ್ ಮೀರಿ ಹೋಗ್ತಿದ್ದೀರಿ ಲಿಮಿಟ್ಗಿಂತ ಇಪ್ಪತ್ತೈದು ಮೈಲಿ ಹೆಚ್ಚು ಅವನು ತೊಂಬತ್ತು ಮೈಲಿ ವೇಗದಲ್ಲಿ ಹೋಗ್ತಿದ್ದ ಅವನಂದ ಇಲ್ಲ ನಾನು ಮೀರಿಲ್ಲ ಈಗಷ್ಟೇ ಬೋರ್ಡ್ ನೋಡಿದೆ ಎಂಬತ್ತೊಂಬತ್ತು ಅಂತೂ ನಾನು ತೊಂಬತ್ತರಲ್ಲಿದ್ದೀನಿ ಅಷ್ಟೇ ಪೊಲೀಸ್ ಹೇಳ್ದ ನಿನ್ನನ್ನು ಇಲ್ಲೇ ನಿಲ್ಲಿಸಿದ್ದು ಒಳ್ಳೇದಾಯಿತು ಯಾಕಂದರೆ ಇನ್ನು ಎರಡು ಮೈಲಿ ಹೋದರೆ ಹೈವೇ ಮುನ್ನೂರ ಒಂದು ಶುರುವಾಗತ್ತೆ ಅದಿನ್ನೂ ವೇಗ ಕಂಡುಕೊಳ್ಳದೆ ಇರುವವಾಗಲೇ ಅದನ್ನು ನಿಲ್ಲಿಸೋದು ಬಹಳ ಮುಖ್ಯ ಭಾರತದಲ್ಲಿ ಮುಂಚೆನೇ ಬ್ರೇಕ್ ಹಾಕಿದ್ವಿ ಅದು ಫಲಿತಾಂಶ ನೀಡ್ತಿದೆ ಅಲ್ಲಿ ಇಲ್ಲಿ ಆಗ್ತಿರೋ ಕೆಲ ಬೇಜವಾಬ್ದಾರಿ ಪ್ರಸಂಗಗಳನ್ನು ಬಿಟ್ಟರೆ ಭಾರತೀಯರಿಂದ ಅದ್ಭುತ ಸ್ಪಂದನೆ ದೊರೆತಿದೆ ಪ್ರತಿಯೊಬ್ಬರನ್ನು ಅಭಿನಂದಿಸಬೇಕು ಇಲ್ಲಿ ಯೋಗ ಕೇಂದ್ರದಲ್ಲಿರೋರು ಅಥವಾ ಸ್ವಂತ ಜಾಗ ಇರೋರು ಅಂದರೆ ತೋಟ ಇತ್ಯಾದಿ ಇರುವಂತಹ ಜನರು ಇಲ್ಲಿನ ಮತ್ತು ಅಮೆರಿಕದ ಆಶ್ರಮದಲ್ಲಿರೋರು ಅದೃಷ್ಟವಂತರು ಯಾಕಂದರೆ ವಿಸ್ತಾರವಾದ ಜಾಗ ಇದೆ ಆದರೆ ನಾಲ್ಕು ಜನರೊಂದಿಗೆ ಎರಡು ಬೆಡ್ರೂಮ್ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಹೊರಕ್ಕೆ ಹೋಗೋಕ್ಕಾಗದಿದ್ದರೆ ಅದು ಪರಿಣಾಮ ಬೀರಬಹುದು ಬೇರೆ ಬೇರೆ ಥರದ ಸಮಸ್ಯೆಗಳು ತಲೆದೋರುತ್ತವೆ ಜನರು ಎಷ್ಟೇ ಒಳ್ಳೆಯವರಾಗಿದ್ದರೂ ಜಾಗ ಕಮ್ಮಿಯಾಗಿ ತುಂಬ ಒತ್ತೊತ್ತಾದಾಗ ಸ್ವಲ್ಪ ಸಮಸ್ಯೆ ಆಗಬಹುದು ಜನರು ತಮ್ಮ ಕೆಲಸ ಒಂದು ಸಮಸ್ಯೆ ಅಂದ್ಕೊಂಡಿದ್ರು ಅದ್ರೀಗ ಮನವರಿಕೆ ಆಗ್ತಿದೆ ಕೆಲಸ ಅದ್ಭುತವಾದ ವಿಷಯ ಉಳಿದದ್ದೇ ಸಮಸ್ಯೆ ಮನೆ ಒಂದು ಸಮಸ್ಯೆ ಇದು ಜನರ ಪರಿಹಾಸ್ಯ ಮಾಡೋದಿಕ್ಕಲ್ಲ ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಹುತೇಕ ಬಹುತೇಕ ಜನರು ಬಹಳ ಜವಾಬ್ದಾರಿಯುತವಾಗಿ ಮತ್ತು ತಾವು ಸಂಕಲ್ಪಿಸಿದಂತೆ ನಡ್ಕೊಂಡಿದ್ದಾರೆ ಮತ್ತಿವತ್ತು ಎಲ್ಲರೂ ದೀಪ ಹಚ್ಚುತ್ತಿದ್ದಾರೆ ಈ ಸಂಕಷ್ಟದ ಸಮಯವನ್ನು ನಿಭಾಯಿಸೋದರಲ್ಲಿ ದೇಶದೊಂದಿಗಿದ್ದೀವಿ ಅಂತ ತೋರಿಸೋದಿಕ್ಕೆ ಕನಿಷ್ಠ ಕಳೆದ ಶತಮಾನದಲ್ಲಿ ಅಥವಾ ಹಿಂದೆಂದೂ ಆಗಿಲ್ಲ ಅನಿಸತ್ತೆ ಜಾಗತಿಕವಾಗಿ ಹಿಂದೆಂದೂ ಇಂಥ ಸನ್ನಿವೇಶವನ್ನು ನಾವು ಎದುರಿಸಿಲ್ಲ ಸಾಂಕ್ರಾಮಿಕ ರೋಗಗಳು ಬಂದಿವೆ ಕೆಲವೊಂದು ಪ್ರದೇಶಗಳಲ್ಲಿ ಇಡೀ ಜನ ಸಮುದಾಯವನ್ನು ನಿರ್ನಾಮ ಮಾಡಿವೆ ಆಧುನಿಕ ಯುಗದ ಪ್ರಯಾಣಗಳಿಂದ ಇವತ್ತು ಎಲ್ಲೇ ಏನೇ ಆದರೂ ಅದು ಇಡೀ ಜಗತ್ತಿಗೆ ಹಬ್ಬುತ್ತೆ ಆದ್ರಿಂದ ಅದೀಗ ಜಾಗತಿಕವಾಗಿದೆ ಜಗತ್ತಿನ ಮೂರನೇ ಒಂದು ಭಾಗವನ್ನು ನಿಲ್ಲಿಸಲಾಗಿದೆ ಜನ ಅದರ ಲಾಭವನ್ನ ನೋಡ್ತಿದ್ದಾರೆ ಹೌದು ಖಂಡಿತ ಲಾಭಗಳಿವೆ ಜನರು ಅದನ್ನು ತಮ್ಮದೇ ಒಳಿತಿಗೆ ಬಳಸ್ಕೋಬಹುದು ಬೇರೆ ಜೀವಿಗಳು ಖುಷಿಯಾಗಿವೆ ಅಂತಾರೆ ಜನರು ತಿಮಿಂಗಿಲ ಡಾಲ್ಫಿನ್ ನವಿಲು ಇತ್ಯಾದಿಗಳದ್ದೆಲ್ಲ ಫೋಟೋ ಎಲ್ಲ ಪೋಸ್ಟ್ ಮಾಡ್ತಿದ್ದಾರೆ ಅದೆಲ್ಲ ನಿಜ ಆದರೆ ಅದು ನಾವು ಹೊರಗಿದ್ರೂ ಆಗಬೇಕು ನಾವು ಹಾಗಿರಬೇಕು ಮೃದುವಾಗಿ ಭೂಮಿಯಲ್ಲಿರೋದನ್ನೆಲ್ಲ ತುಳಿತಾ ಹೋಗೋದಲ್ಲ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಸಾವುಗಳು ಅನ್ನೋ ಅಂಕಿಅಂಶ ಪೂರ್ತಿ ಕಥೆಯನ್ನು ಬಿಚ್ಚಿಡಲ್ಲ ಅಮೇರಿಕಾದಲ್ಲಿ ಆಗಿರೋ ಕೆಲವು ಅಂದಾಜುಗಳು ಮುಂದಿನ ಎರಡು ವಾರಗಳಲ್ಲಿ ಒಂದರಿಂದ ಎರಡು ಲಕ್ಷ ಜನ ಸಾಯಬಹುದು ಅಂತಿವೆ ಆದ್ದರಿಂದ ನೀವೀಗ ನೋಡ್ತಿರೋ ಅಂಕಿಅಂಶಗಳು ಅದರ ಪೂರ್ತಿ ಚಿತ್ರಣವನ್ನು ಕೊಡ್ತಿಲ್ಲ ಎಲ್ಲನೂ ನಾವೆಲ್ಲರೂ ಎಷ್ಟು ಜವಾಬ್ದಾರಿಯಿಂದ ನಡ್ಕೋತೀವಿ ಅನ್ನೋದ್ರ ಮೇಲಿದೆ ಲೂಸ್ ಬಿಹೇವಿಯರ್ ಸ್ವಲ್ಪ ಬೇಜವಾಬ್ದಾರಿತನ ದೊಡ್ಡ ಬೆಲೆ ತರಿಸುತ್ತೆ ಇಂಥ ಸಮಯಗಳಲ್ಲಿ ಅಂಕಿ ಅಂಶಗಳನ್ನು ಹೇಗೆ ಬಳಸಬೇಕು ಅಂದ್ರೆ ಕುಡುಕ ಕುಡಿದ ಅಮಲಿನಲ್ಲಿರೋನು ಲೈಟ್ ಕಂಬವನ್ನು ಬಳಸೋತರ ಬೆಳಕಿಗಾಗಲ್ಲ ಬರೀ ಸಪೋರ್ಟ್ಗೆ ಇದು ಹಾಗೆ ಅಂಕಿ ಅಂಶಗಳೇ ಎಲ್ಲ ಅಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸ್ವಲ್ಪ ತಿಳಿಸುತ್ವೆ ಆದರೆ ಪೂರ್ತಿ ಕಥೆ ಹೇಳಲ್ಲ ಒಂದು ದೇಶದಲ್ಲಿ ಎರಡೂವರೆ ಲಕ್ಷ ಸೋಂಕಿತರನ್ನು ಪತ್ತೆ ಹಚ್ಚಿದರೆ ಸೋಂಕಿತರಾಗಿರೋ ಇನ್ನೂ ಇಪ್ಪತ್ತು ಲಕ್ಷ ಇದ್ದು ಆಮೇಲೆ ಗೊತ್ತಾಗಬಹುದು ಅವರು ಲೆಕ್ಕಾಚಾರ ಮಾಡ್ತಿದ್ದಾರೆ ಆದರೆ ಎಲ್ಲ ಲೆಕ್ಕಾಚಾರ ತಪ್ಪಾಗಬಹುದು ಇದು ಜಗತ್ತಿನ ನಾಗರಿಕರು ಎಷ್ಟು ಜವಾಬ್ದಾರಿಯಿಂದ ವರ್ತಿಸ್ತಾರೆ ಅನ್ನೋದ್ರ ಮೇಲಿದೆ ಮುಂದಿನ ಕೆಲವು ವಾರಗಳಲ್ಲಿ ಏನು ಮಾಡ್ತಾರೆ ಅನ್ನೋದು ಮುಂದಿನ ಮೂರು ನಾಲ್ಕು ವಾರಗಳಲ್ಲಿ ಒಂದು ಪೀಳಿಗೆಯಾಗಿ ನಾವೇನು ಮಾಡ್ತೀವಿ ಅನ್ನೋದು ಈ ಸಾಂಕ್ರಾಮಿಕಕ್ಕೆ ಎಷ್ಟು ಬೆಲೆ ತೆರ್ತೀವಿ ಅನ್ನೋದನ್ನು ನಿರ್ಧರಿಸುತ್ತೆ ಎಷ್ಟು ದುಬಾರಿ ದೊಡ್ಡ ಬೆಲೆ ತೆರ್ತೀವಿ ಅಥವಾ ಎಷ್ಟು ಸಣ್ಣ ಬೆಲೆ ತೆರ್ತೀವಿ ಅನ್ನೋದು ಮನುಷ್ಯರು ನಾಲ್ಕು ವಾರಗಳಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಮೇಲಿದೆ ಇದು ಸದ್ಯದ ಪರಿಸ್ಥಿತಿ ಏಪ್ರಿಲ್ ಐದು ಇವತ್ತು ಭಾರತ ಐಕ್ಯತೆಯ ಕರೆಯನ್ನು ನೀಡಿದೆ ಐಕ್ಯತೆ ವ್ಯಕ್ತಪಡಿಸೋ ಕ್ಷಣ ನಿಮ್ಮಲ್ಲಿ ಕೆಲವರು ಒಂಬತ್ತು ನಿಮಿಷ ಒಂದು ಕ್ಷಣ ಅಲ್ಲ ಅನ್ಬಹುದು ದೇಶದ ಬದುಕಿನಲ್ಲಿ ಒಂಬತ್ತು ನಿಮಿಷ ಒಂದು ಕ್ಷಣನೇ ಜನ ಅದಕ್ಕೆ ಏನೇನೋ ಅರ್ಥ ಕೊಡ್ತಿದ್ದಾರೆ ಅತ್ಯಂತ ಮುಖ್ಯ ಏನಂದರೆ ಅರ್ಥ ಮಾಡ್ಕೊಳ್ಳೋದು ಅದು ಏನೇ ಇರಲಿ ಚ ಪಳೆ ತಟ್ಟೋದಿರಲಿ ಅಥವಾ ಬೆರಳನ್ನು ಆಕಾಶದತ್ತ ತೋರಿಸೋದಿರಲಿ ಅದು ಇದು ಮಾಡಿದ್ವಿ ಅದಲ್ಲ ವಿಷಯ ರಾಷ್ಟ್ರ ಒಂದಾಗಿ ನಿಂತು ಏನು ಮಾಡ್ತೋ ಅದು ಅಮೂಲ್ಯವಾದದ್ದು ಒಂದು ಕಥೆಯನ್ನು ಹೇಳ್ತೀನಿ ಇದು ಮಾರ್ಕ್ ಟ್ವೀನ್ರವರ ಫೇವರಿಟ್ ಕಥೆಯಾಗಿತ್ತು ಒಮ್ಮೆ ಹೀಗಾಯಿತು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಯಾರೂ ಕಲ್ಪಿಸಿರಲಿಲ್ಲ ಒಂದು ದಿನ ಮನುಷ್ಯ ಚಂದ್ರನ ಮೇಲೆ ಕಾಲಿಡ್ತಾನೆ ಅಂತ ಅವರಿಗೆ ಅನ್ಸೋದಿಕ್ಕೆ ಶುರುವಾಯಿತು ಚಂದ್ರನ ಮೇಲೆ ಜನರು ಇದ್ದಾರೆ ಅಂತ ಮತ್ತು ಅವರಿಗೆ ಅವರೊಂದಿಗೆ ಮಾತಾಡಬೇಕು ಯಾಕಂದರೆ ನೆರೆಯವ್ರ ಹತ್ರ ಹೇಗಿದ್ರೂ ಮಾತಾಡ್ತಿಲ್ಲ ಕೊನೆ ಪಕ್ಷ ಚಂದ್ರನ ಜನರೊಂದಿಗೆ ಮಾತಾಡೋ ಆಸೆ ಹಾಗಾಗಿ ಎಲ್ಲರೂ ಸೇರಿ ಒಂದು ಪ್ಲಾನ್ ಹಾಕಿದ್ರು ಇಡೀ ಭೂಮಿ ಒಂದಾಗಿ ನಿರ್ಧರಿಸಿದ್ರು ಪ್ರತಿಯೊಬ್ಬರು ರಾತ್ರಿ ಒಂಬತ್ತು ಗಂಟೆಗೆ ಹೊರಗೆ ಬರೋಣ ಅದು ಹುಣ್ಣಿಮೆ ದಿನ ಒಕ್ಕೋರ ಎಲ್ಲರೂ ಪೂ ಅನ್ನೋಣ ಯು ಅಂತ ಕೇಳಬೇಕು ಆದರೆ ಅದು ಗಜ್ಜಿ ಬಿಜಿ ಆಗತ್ತೆ ಅದಕ್ಕೆ ಕಂಡಕ್ಟರ್ ಎಲ್ಲ ಬೇಕಾಗುತ್ತೆ ಹಾಗಾಗಿ ಬರೀ ಒಂದು ಪದ ಹೇಳೋಣ ಹೂ ನಾವೆಲ್ಲರೂ ನಮ್ಮ ಪೂರ್ತಿ ಸಾಮರ್ಥ್ಯ ಬಳಸಿದ್ರೆ ಕೊರೋನಾ ಸೋಂಕು ಆಗಿರೋರನ್ನ ಬಿಟ್ಟು ಅವರ ಶ್ವಾಸಕೋಶ ನಿಶಕ್ತವಾಗಿರುತ್ತೆ ನಾವೆಲ್ಲರೂ ನಮ್ಮೆಲ್ಲ ಸಾಮರ್ಥ್ಯ ಬಳಸಿದ್ರೆ ಖಂಡಿತ ಅವರಿಗೆ ಕೇಳಿಸುತ್ತೆ ಅವ್ರೇನು ಹೇಳ್ತಾರೆ ನೋಡೋಣ ಒಂಬತ್ತು ಗಂಟೆ ಆಯಿತು ಮೂರ್ಖರ ತಿಂಗಳು ಬೇರೆ ಜಗತ್ತಿನಾದ್ಯಂತ ಎಲ್ಲರೂ ಮನೆಯಿಂದ ಹೊರಗೆ ಬಂದರು ಒಂಬತ್ತು ಗಂಟೆಗೆ ಇನ್ನೇನು ಕೆಲವು ನಿಮಿಷ ಇದೆ ನಾನು ಯೋಚಿಸಿದೆ ನಾನೊಬ್ಬ ಸಣ್ಣ ವ್ಯಕ್ತಿ ನನ್ನ ಧ್ವನಿ ದೊಡ್ಡದಾಗೂ ಇಲ್ಲ ಆಕೆ ಇದ್ದಾಳೆ ದೊಡ್ಡ ಧ್ವನಿ ಅವನಿದಾನೆ ಬಹಳ ದೊಡ್ಡ ಧ್ವನಿ ಅವರೆಲ್ಲ ಇದ್ದಾರೆ ಮಹಾನ್ ವ್ಯಕ್ತಿಗಳು ದೊಡ್ಡ ಧ್ವನಿಗಳು ನನ್ನ ಧ್ವನಿನೋ ಮೈಕ್ ಹಿಡಿದ್ರೂ ಅಷ್ಟೇನೂ ದೂರ ಹೋಗಲ್ಲ ನಾನು ಹ್ಞೂ ಅನ್ನೋದಿದ್ರೆ ಏನಾಗುತ್ತೆ ಈ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಆದರೆ ಅದೊಂದು ಅಪೂರ್ವ ಕ್ಷಣ ಇಡೀ ಮಾನವತೆ ಒಂದು ಪದ ಹೇಳುತ್ತೆ ಒಕ್ಕೊರಲಿನಲ್ಲಿ ನನಗೆ ಆ ಕ್ಷಣವನ್ನು ಅನುಭವಿಸಬೇಕು ಹಾಗಾಗಿ ನಿರ್ಧರಿಸದೆ ನಾನು ಹೇಳಬೇಕಾಗಿಲ್ಲ ಅವರೆಲ್ಲ ಹೇಳ್ತಾರೆ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಅವರೆದುರು ನಾನೇನು ಅಲ್ಲ ಆ ಕ್ಷಣ ಬಂತು ಇಟ್ ಆಫ್ ಮತ್ತೆ ಭೂಮಿಯ ಮೌನದ ಕ್ಷಣವಾಗಿ ಕಾಳದು ಹೋಯಿತು ಯಾಕಂದರೆ ಹೆಚ್ಚಿನ ಮನುಷ್ಯರ ಸಮಸ್ಯೆ ಇದೆ ಏನಾದರೂ ಮಾಡಬೇಕಾದಾಗ ಕೊಡಬೇಕಾದಾಗ ಮುದುರುಕೊಂಡು ಹೋಗಿ ಸಣ್ಣ ಮನುಷ್ಯರಾಗ್ತಾರೆ ನಾನೇನೂ ಅಲ್ಲ ಏನೋ ಪಡ್ಕೋಬೇಕಾದಾಗ ಬಹಳ ದೊಡ್ಡದಾಗ್ತಾರೆ ಇವತ್ತು ರಾತ್ರಿ ದೇಶದ ಮೇಲೆ ಈ ಉಪಾಯ ಹೂಡಬೇಡಿ ನನ್ನಿಂದ ಏನಾಗುತ್ತೆ ಎಲ್ಲರೂ ದೀಪ ಹಚ್ತಾರೆ ನೋಡೋಣ ಕತ್ತಲೇ ನೋಡ್ತೀರ ಅಷ್ಟೇ ನೀವು ಮಾಡಿ ಬೇರೆಯವರ ಬಗ್ಗೆ ಚಿಂತಿಸಬೇಡಿ ನೀವು ಮಾಡಿ ಬೇರೆಯವರನ್ನು ಬಿಡಿ ಅವರ ಚಿಂತೆ ಮಾಡಬೇಡಿ ನೀವು ಮಾಡಿ ನಿಮಗೆ ಕೆಲವರ ಮೇಲೆ ಸ್ವಲ್ಪ ಪ್ರಭಾವ ಇದ್ದರೆ ಅವರಿಂದಲೂ ಮಾಡಿಸಿ ಆದರೆ ನೀವು ಹೇಳಿದರೆ ಯಾರೂ ಮಾಡಲ್ಲ ಅನ್ನೋ ಥರ ಇದ್ದರೆ ಏನು ಹೇಳಬೇಡಿ ಸಾ ರಾತ್ರಿ ಒಂಬತ್ತು ನಯನ ಮನೋಹರವಾಗಿಸೋಣ ಬೇರೆಲ್ಲ ಬಿಡಿ ಇಡೀ ದೇಶ ದೀಪ ಹಚ್ಚೋದು ಅದ್ಭುತ ಸ್ಯಾಟಲೈಟ್ಗಳಿಂದ ದೇಶ ಚೆನ್ನಾಗಿ ಕಾಣಿಸುತ್ತೆ ದಯವಿಟ್ಟು ಹೊರಗೆ ಬಂದು ದೀಪ ಹಚ್ಚಿ ಹೊರಗೆ ಬರೋಕ್ಕಾಗಲ್ಲ ಅಂದರೆ ಬಾಲ್ಕನಿ ಗಾರ್ಡನ್ ಏನೂ ಇಲ್ಲ ಅಂತಂದರೆ ಮನೆಯೊಳಗೆ ಹಚ್ಚಿ ಆದರೆ ದೀಪ ಹಚ್ಚಿ ಬೇರೆ ಲಾಭಗಳು ಇವೆ ಅದನ್ನೆಲ್ಲ ಆಮೇಲೆ ನೋಡೋಣ ಪ್ರಶ್ನೆಗಳು ಸದ್ಗುರು ಈ ಪ್ರಶ್ನೆ ಕರುಣೇಶ್ ಅವರಿಂದ ನಮಸ್ಕಾರ ಸದ್ಗುರು ನೀವು ಹಲವು ಗೌರವಾನ್ವಿತ ಮತ್ತು ಜಾಗತಿಕ ಮನ್ನಣೆ ಇರುವ ಸಂಸ್ಥೆಗಳು ಮತ್ತು ಸಭೆಗಳಲ್ಲಿ ಮಾತಾಡಿದ್ದೀರಿ ಆದರೆ ಎಲ್ಲೋ ಮೀಡಿಯಾದ ಒಂದು ಭಾಗ ನಿಮ್ಮನ್ನ ಯಾವಾಗಲೂ ದ್ವೇಷಿಸುತ್ತೆ ನಿಮ್ಮ ವಿರುದ್ಧ ಹಳ್ಳು ಅಸಂಬದ್ಧಗಳನ್ನು ಬರಿತಿರ್ತಾರೆ ದೇಶದ ಬೇರೆ ಯಾವ ಗುರುಗಳಿಗೂ ಸಿಗದ ಇಂತಹ ಟೀಕೆಗೆ ನೀವು ಯಾಕೆ ಗುರಿ ಆಗ್ತೀರಿ ನಾನು ಹೇಗಿದ್ದೀನಿ ನೋಡಿ ಅದಕ್ಕೆ ವೆಲ್ ಇದು ಮಾವಿನ ಋತು ಮರದಲ್ಲಿ ಹಣ್ಣು ತುಂಬಿದೆ ಇದು ಮಾವಿನ ಋತು ಓನ್ಲಿ ದಾಟ್ ಟ್ರೀ ವಿಚ್ ಇಸ್ ಫುಲ್ ಆಫ್ ಫ್ರೂಟ್ ಗೆಟ್ಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸ್ಟೋನ್ಸ್ ವರ್ಮ್ಸ್ ಇನ್ಸೆಕ್ಟ್ಸ್ ಎವ್ರಿಥಿಂಗ್ ಹಣ್ಣಿಂದ ತುಂಬಿರೋ ಮರನೇ ಅತ್ಯಂತ ಹೆಚ್ಚು ಕಲ್ಲು ಹುಳ ಕ್ರಿಮಿಗಳನ್ನು ಆಕರ್ಷಿಸುತ್ತೆ ನೀವು ಒಂದು ಮುಳ್ಳಿನ ಮರವಾಗಿದ್ದರೆ ಹಣ್ಣಿಲ್ಲ ಅಂದರೆ ಯಾರು ಕಲ್ಲು ಹೊಡಿತಾರೆ ಯಾರೂ ಹೊಡೆಯಲ್ಲ ಯಾರೂ ನಿಮ್ಮ ಮೇಲೆ ಕಲ್ಲನ್ನು ವ್ಯರ್ಥ ಮಾಡಲ್ಲ ನಿಮಗಾಗಿ ಕಲ್ಲನ್ನು ವ್ಯರ್ಥ ಮಾಡಲ್ಲ ನೀವು ಹಣ್ಣಿಂದ ತುಂಬಿದರೆ ಯಾವಾಗಲೂ ಕಲ್ಲು ಬಿಸಾಕ್ತಿರ್ತಾರೆ ಅದೊಂದು ಸೂಚಕ ಅದೊಂದು ಬ್ಯಾರೋಮೀಟರ್ ಥರ್ಮಾಮೀಟರ್ ನಿಮ್ಮಲ್ಲಿ ಹಣ್ಣಿದೆ ಅಂತ ಅದಕ್ಕೆ ಎಸಿತಾರೆ ಥರ್ಮಾಮೀಟರ್ ಅಂತ ಬೇಕಂತ ಹೇಳಿದೆ ಈಗದು ಅತಿ ಹೆಚ್ಚು ಮೌಲ್ಯದ್ದು ಎಲ್ಲರೂ ಥರ್ಮಾಮೀಟರ್ ಎಲ್ಲಿದೆ ಅಂತಿದ್ದಾರೆ ಸಾಕಷ್ಟು ಥರ್ಮಾಮೀಟರ್ ಇಲ್ಲ ಸೋ ಈ ಜನರು ಇಪ್ಪತ್ತೇಳು ವರ್ಷಗಳಿಂದ ನಮ್ಮ ಮೇಲೆ ಬರೀತಿದ್ದಾರೆ ಎಲ್ಲ ಲೋಕಲ್ ಬೇರೆ ಎಲ್ಲೂ ಇಲ್ಲ ಬರೀ ಇಲ್ಲಷ್ಟೆ ಒಂದು ಘಟನೆ ಹೇಳ್ತೀನಿ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ ಅನಿಸುತ್ತೆ ಈ ನಾಟಕದ ಸ್ವರೂಪ ಎಂಥದ್ದು ಅಂತ ನೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾವು ಒಂದು ಅರವತ್ತೈದು ಜನ ಇಲ್ಲಿಗೆ ಬಂದು ಸೇರಿಕೊಂಡಿದ್ದೀವಿ ಏನು ಹೇಳೋದು ಬಿಸಿ ರಕ್ತದ ದೃಢ ಸಂಕಲ್ಪದ ಜನರ ತಂಡ ಇಲ್ಲಿ ಏನೂ ಇಲ್ಲ ಒಂದೇ ಒಂದು ಗುಡಿಸ್ಲಿತ್ತು ಒಂದು ಗುಡಿಸ್ಲು ಎಲ್ಲರೂ ಅದರಲ್ಲೇ ಇದ್ವಿ ಉದ್ದನೇ ಗುಡಿಸ್ಲು ಹೆಂಗಸರಿಗೆ ಮಾತ್ರ ಶೌಚಾಲಯ ಗಂಡಸರೆಲ್ಲ ಕಾಡ್ಗೆ ಹೋಗಬೇಕು ಆ ಸಮಯದಲ್ಲಿ ಯಾರೋ ಕೆಲವರು ಬೆಟ್ಟದಲ್ಲಿ ಕೂತಿದ್ದಾರೆ ಬೈನಾಕುಲರ್ ಇಟ್ಕೊಂಡು ನಮ್ಮತ್ತ ನೋಡ್ತಿದ್ದಾರೆ ಇದು ನನ್ನ ಸಮಸ್ಯೆ ನಾನು ಸುಮ್ಮನೆ ಕಣ್ಣಾಡಿಸಿದರೆ ನನ್ನ ಸುತ್ತ ಇರೋದನ್ನೆಲ್ಲ ನೋಡ್ತೀನಿ ಏನು ಮಿಸ್ ಮಾಡಲ್ಲ ಅದು ಸಮಸ್ಯೆನೇ ಯಾಕಂದರೆ ನೀವು ಕುರುಡರಾದರೆ ಜನರು ಅನುಕಂಪ ತೋರಿಸ್ತಾರೆ ನಿಮಗೆ ಕಂಡು ಕಂಡ್ರೆ ಅವರಿಗೆ ಹೊಟ್ಟೆ ಉರಿ ನಾನು ಬೈನಾಕುಲರ್ಗಳು ಹೊಳೆಯೋದು ನೋಡಿದೆ ನಾನು ಕೇಳಿದೆ ಇದು ಯಾರು ಬೈನಾಕುಲರ್ ಮಿಂಚಿಸ್ತಿರೋರು ಅಂತ ಈ ಬೆಟ್ಟದಲ್ಲಿ ಖಂಡಿತವಾಗಿ ಅದು ನಮ್ಮ ಕಡೆಗೆ ತಿರುಗಿಸಿದೆ ನಮ್ಮ ವಾಲಂಟೀರ್ಸ್ ಕಳಿಸಿದೆ ಯಾರೋ ಅದು ಯಾರೋ ಇಲ್ಲಿರಬೇಕು ಅಂತ ಕೆಲವು ಜೀಪುಗಳು ಇಲ್ಲಿ ನಿಂತಿದ್ವು ಅವರನ್ನು ಮಾತಾಡ್ಸೋಕ್ಕೆ ನೋಡಿದ್ವಿ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಯಾರು ಅಂತ ಹೇಳೋಕೆ ಇಷ್ಟ ಇಲ್ಲ ಅವರೆಲ್ಲ ಹೊರಟು ಹೋದರು ಊರು ತುಂಬ ಏನೆಲ್ಲ ಸಮಾಚಾರ ಹರಡಿದ್ರು ಹೇಳಿದ್ರು ನಾವು ಬೈನಾಕುಲರ್ಸ್ನಲ್ಲಿ ನೋಡಿದ್ವಿ ಅವರೆಲ್ಲ ಹುಚ್ಚರು ಅವರು ಡ್ರಗ್ಸ್ ಬಳಸ್ತಿರಬೇಕು ಅದು ಇದು ಮಾಡ್ತಿರಬೇಕು ಸಮಸ್ಯೆ ಇದ್ದಿದ್ದು ಜನ ಹಾಯಾಗಿ ಕಾಡಲ್ಲಿ ಕಳ್ಳಬೇಟೆ ಆಡ್ತಿದ್ರು ನಾವು ಬಂದ ಮೇಲೆ ಅದಕ್ಕೆ ತಡೆ ಹಾಕಿದ್ವಿ ಅದು ದೊಡ್ಡ ಸಮಸ್ಯೆ ಆಯಿತು ಇಂತಹ ಜನರ ಸಣ್ಣ ಗುಂಪು ಈ ಕಾಡಿನ ಉತ್ಪನ್ನಗಳನ್ನು ಅವಲಂಬಿಸಿ ಅವರ ಹವ್ಯಾಸ ವ್ಯಾಪಾರ ಎಲ್ಲ ಮಾಡ್ತಿದ್ದವರು ನಮ್ಮ ಜೊತೆ ನಿಜವಾಗಲೂ ಕೊಳಕತನ ಕೇಳಿದ್ರು ಮಾಧ್ಯಮದವರನ್ನ ಬಾಡಿಗೆಗೆ ತಗೊಂಡ್ರು ಮುಖ್ಯವಾಹಿನಿಯವರಲ್ಲ ಇನ್ನೊಂದು ತರದವರಿದ್ದಾರೆ ಜಾಹೀರಾತಿಯಿಂದ ಪೇಪರ್ ಮಾರಿದ ಸಂಪಾದನೆಯಿಂದ ನಡೆಸಕ್ ಯಾರೂ ಯಾರು ಅದನ್ನು ಕೊಳ್ಳಲ್ಲ ಪುಕ್ಕಟ್ಟೆ ಕೊಟ್ಟರು ಉಪಯೋಗಿಸಲ್ಲ ಪಕೋಡ ಒಡೆ ಕಟ್ಟಕ್ಕೂ ಬಳಸೋಕ್ಕಾಗಲ್ಲ ಏನಕ್ಕೆ ಬಳಸಕ್ಕೂ ಈಗಾಗಲೇ ಅದರಲ್ಲಿ ಹಾಲ್ಸ್ ತುಂಬಿದೆ ಶೌಚಾಲಯದ ಪೇಪರ್ ಆಗಕ್ಕಾಗಲ್ಲ ಈಗಾಗಲೇ ಕೊಳಕಾಗಿದೆ ಇದು ನಡೀತಾನೆ ಇದೆ ಸಕಲೇಶ್ಪುರದಿಂದ ಮಂಗಳೂರಿಗೆ ಒಂದು ರೈಲು ಹಳಿ ಇದೆ ಕಿಲೋಮೀಟರ್ ಮೀಟರ್ ಗೇಜ್ ಹಳಿಗಳು ಈಗ ಬ್ರಾಡ್ಗೇಜ್ ಮಾಡಿರಬೇಕು ಅಂದ್ಕೋತೀನಿ ಈ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿ ಒಂದು ನೂರು ಸುರಂಗ ಮುನ್ನೂರು ಸೇತುವೆ ಇದೆ ನಾನು ಕೆಲವು ಸರ್ತಿ ಇಲ್ಲಿ ನಡ್ಕೊಂಡು ಹೋಗಿದ್ದೆ ನಮ್ಮವ್ರ ಜೊತೆ ಇದನ್ನ ಮಾತಾಡಿದ್ದೆ ನಾವೆಲ್ಲ ಅಲ್ಲಿಗೆ ಒಂದು ಸರ್ತಿ ಹೋಗಬೇಕು ಅಂತಿದ್ದೆ ಇಲ್ಲಿ ಇನ್ನೂ ದೇವಸ್ಥಾನ ಇರಲಿಲ್ಲ ಇಲ್ಲಿ ಇರಲೇಬೇಕಾದಕ್ಕೇನೂ ಇರಲಿಲ್ಲ ಆಶ್ರಮ ಮುಚ್ಚಿದ್ವಿ ಏನು ಹಾಗಂದರೆ ಬೀಗ ಹಾಕೋಕ್ಕೆ ಬಾಗಿಲು ಇಲ್ಲ ಗುಡ್ಸ್ಲು ಒಂದು ಹಗ್ಗ ಕಟ್ಟಿದ್ವಿ ಬಿಲ್ಡಿಂಗ್ಗಳು ಇನ್ನೂ ಹೇಳ್ತಾ ಇದ್ವು ತ್ರಿಕೋಣಕಾರದ ಕಟ್ಟಡ ಆಗ್ತಾ ಇತ್ತು ಆವಾಗ ಹನ್ನೆರಡು ಹದಿಮೂರು ದಿನ ಟ್ರೆಕ್ಕಿಂಗಿಗೆ ಹೋಗೋದಂತ ನಿರ್ಧಾರ ಮಾಡಿದ್ವಿ ಆಶ್ರಮ ಬಿಟ್ಟು ನಾವೆಲ್ಲರೂ ಹೊರಟೋದ್ವಿ ನಾವಾಗಿ ಹೇಗಿದ್ವಿ ಈಗ ಹೇಗಿದ್ದೀವಿ ನೀವು ಊಹೆನೇ ಮಾಡೋಕ್ಕಾಗಲ್ಲ ಆಶ್ರಮ ಮುಚ್ಚಿ ಎಲ್ಲಿ ಬೇಕಾದರೂ ಹೋಗ್ಬೋದಿತ್ತು ಟ್ರೆಕ್ಕಿಂಗ್ ಹೋದ್ವಿ ಹನ್ನೆರಡು ಹದಿಮೂರು ದಿನಕ್ಕೆ ವಾಪಸ್ ಬರಬೇಕು ಒಂಬತ್ತು ಹತ್ತನೇ ದಿನ ಜನ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ನಾವು ಬಹಳ ದೊಡ್ಡದಾಗಿ ಮೀಡಿಯಾದಲ್ಲಿ ಬರ್ತಿದೀವಿ ಅಂತ ಯಾಕಂದ್ರೆ ಯಾರನ್ನೋ ಸಾಯಿಸಿ ಇಲ್ಲಿ ಹೂತ್ ಹಾಕಿ ನಾವೆಲ್ಲ ಹೊರಟೋಗಿದೀವಿ ನಾವು ಯಾರನ್ನ ಸಾಯಿಸಿದ್ವು ಗೊತ್ತಿರಲಿಲ್ಲ ಆಮೇಲೆ ನಾವು ವಾಪಸ್ ಬಂದ್ವಿ ಅಷ್ಟೊತ್ತಿಗೆ ಎಲ್ಲ ಕಡೆ ದೊಡ್ಡ ಗುಸುಗುಸು ಯಾರನ್ನೋ ಸಾಯಿಸಿ ಕಾಡಲ್ಲಿ ಹೂತಾಕಿ ಹೊರಟು ಹೋಗಿದ್ದಾರೆ ಈ ಕೊಳಕು ಮೀಡಿಯಾ ಇದನ್ನೆಲ್ಲ ಪ್ರಿಂಟ್ ಮಾಡುತ್ತೆ ವಾಪಸ್ ಬಂದಾಗ ಅವತ್ತೇನೋ ಅಥವಾ ಹಿಂದಿನ ಸಂಜೆನೋ ಅರಣ್ಯ ಇಲಾಖೆಯವರು ವಾಸನೆ ಹುಡುಕಿ ಹೋಗಿದ್ರು ಒಂದು ಜಾಗ ಅಗಿದ್ರು ಯಾರೋ ಒಂದು ದೊಡ್ಡ ಹೆಬ್ಬಾವು ಸಾಯಿಸಿ ಚರ್ಮ ಸುಲಿದು ತಗೊಂಡು ಅದನ್ನು ಹೂತಾಕಿದ್ರು ವಾಸನೆ ಬರ್ತಿತ್ತು ಈ ಮೀಡಿಯಾ ಕಥೆ ಬರೀತು ಯಾರನ್ನೋ ಸಾಯಿಸಿ ಜಾಗ ಖಾಲಿ ಮಾಡಿದ್ದಾರೆ ಅಂತ ಆಗಿಂದ ಇದು ಶುರುವಾಯಿತು ಇನ್ನೂ ನಡೀತಾನೆ ಇದೆ ಅದೇ ಕಥೆ ಅಥವಾ ಅಂತಹದೇ ಕಥೆಗಳು ನಾವು ತುಂಬಾ ದೂರ ಮುಂದಕ್ಕೆ ಬಂದಿದೀವಿ ದುರದೃಷ್ಟ ಅವರಿನ್ನೂ ಅಲ್ಲೇ ಇದ್ದಾರೆ ನನಗೆ ಅವರು ಮುಂದೆ ಬರಲಿ ಅಂತ ಆದರೆ ಕೊಳ್ಕಲ್ಲೆ ತುಂಬ ಆಳದಲ್ಲಿ ನೀವು ನಂಬಲ್ಲ ಕಥೆಗಳನ್ನು ಮೊದಲ ಬ್ಯಾಚ್ ಬ್ರಹ್ಮಚಾರಿಗಳು ಬಂದರು ಪುರುಷ ಬ್ರಹ್ಮಚಾರಿಗಳನ್ನು ಹದಿನೈದು ದಿನ ವೃದ್ಧಾಶ್ರಮದಲ್ಲಿ ಸೇವೆ ಮಾಡೋಕ್ಕೆ ಹೇಳಿದೆ ಮಹಿಳಾ ಬ್ರಹ್ಮಚಾರಿಣಿಯರನ್ನು ಮಕ್ಕಳ ಆಶ್ರಮದಲ್ಲಿ ಸೇವೆ ಮಾಡೋಕ್ಕೆ ಹೇಳಿದೆ ಕೊಯಮುತ್ತೂರಲ್ಲಿ ಒಂದು ಮಕ್ಕಳ ಮನೆ ಹುಡುಕಿದ್ವಿ ವೃದ್ಧೆ ಒಬ್ಬರು ನಡೆಸ್ತಿದ್ರು ನಾನು ಕೊಯಮತ್ತೂರಿಗೆ ಬಂದಾಗ ಅಲ್ಲಿ ತಂಗಿದ್ದೆ ತುಂಬಾ ಸಾಮಾನ್ಯವಾದ ಜಾಗ ಇವರು ಹೋಗಿ ಅಲ್ಲಿ ತಂಗಿದ್ರು ಊಟ ತೀರ ಸಾಮಾನ್ಯವಾಗಿತ್ತು ಮೂರೋ ನಾಲ್ಕೋ ಐದೋ ಜನ ನಮ್ಮ ಬ್ರಹ್ಮಚಾರಿಣಿಯರು ಆರೋಗ್ಯ ತಪ್ಪಿತು ಊಟ ಕಳಪೆಯಾಗಿತ್ತು ಎಲ್ಲರೂ ಹುಷಾರು ತಪ್ಪಿದ್ರು ತುಂಬಾ ವಾಂತಿ ಭೇದಿ ಆಗ್ತಿತ್ತು ಮೂರು ಜನರನ್ನೇನೋ ಲೋಕಲ್ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ರು ತಕ್ಷಣ ಇದೇ ಮೀಡಿಯಾ ಬರಿತು ಈಶಾ ಯೋಗ ಕೇಂದ್ರದ ಈ ಬ್ರಹ್ಮಚಾರಿಣಿಯರು ಎಲ್ಲರೂ ನರ್ಸಿಂಗ್ ಹೋಮ್ನಲ್ಲಿ ಗರ್ಭಪಾತಕ್ಕೆ ಬಂದಿದ್ದಾರೆ ಇಂತಹ ಜನರು ಏನ್ ಮಾಡೋದು ಅವ್ರ ಜೊತೆ ಕೊಳಕಲ್ಲಿ ಬದುಕಿದ್ದಾರೆ ಕೊಳಕು ಮಾರ್ತಾರೆ ಅದು ಮಾರಾಟ ಆಗಲ್ಲ ಅಂತ ಗೊತ್ತಾಗಿದೆ ಮೂರು ತಿಂಗಳಿಗೆ ಸರ್ತಿ ಮುಖಪುಟದಲ್ಲಿ ನನ್ನ ಫೋಟೋ ಹಾಕಿದರೆ ರದ್ದಿ ಸ್ವಲ್ಪ ಮಾರಾಟ ಆಗತ್ತೆ ಅವ್ರ ಜೀವನೋಪಾಯ ಜೀವನೋಪಾಯ ದುಡಿಯೋಕ್ಕೆ ಎಂಥ ಅಸಹ್ಯ ರೀತಿ ಅದನ್ನು ಮಾಡೋಕ್ಕೆ ಒಳ್ಳೆ ದಾರಿ ಹುಡುಕಲಿ ಅಂತ ಹಾರೈಸ್ತೀನಿ ಅದರಿಂದೇನು ಆಗಲ್ಲ ಇಚ್ಛೆ ಪಟ್ಟೆ ನನ್ನನ್ನು ಹೀಗೆ ಮಾಡ್ಕೊಂಡಿದ್ದೀನಿ ಪ್ರೀತಿಸಬಹುದು ದ್ವೇಷಿಸಬಹುದು ಮಧ್ಯದಲ್ಲಿ ಈ ನಡುವಂತರದ ಜನರನ್ನು ನಾನು ಇಷ್ಟಪಡಲ್ಲ ದುರದೃಷ್ಟವಶಾತ್ ಈ ಜನ ನಿಮ್ಮನ್ನು ದ್ವೇಷಿಸೋದೂ ಇಲ್ಲ ಕೇವಲ ನಿಮ್ಮ ಹೆಸರಲ್ಲಿ ಬದುಕು ಮಾಡಕ್ಕೆ ನೋಡ್ತಾರೆ ಪರಾವಲಂಬಿ ಜೀವನ ಈ ವೈರಸ್ನ ಸಮಯದಲ್ಲಾದರೂ ಅವರು ತಿಳ್ಕೊಳ್ತಾರೆ ಅಂತ ಆಶಿಸ್ತೀನಿ ಇಲ್ಲ ಈಗ ವೈರಸ್ ಬಗ್ಗೆನೂ ವಿವಾದ ಮಾಡ್ತಿದ್ದಾರೆ ಈಶಾ ಯೋಗ ಕೇಂದ್ರದಿಂದ ವೈರಸ್ ಹುಟ್ಟಿತು ಅಂತ ನಾನು ವುಹಾನ್ ಪದ ಬಳಸಿದಾಗ ನಿಮ್ಮಲ್ಲಿ ಕೆಲವರು ಬೇಸರ ಪಟ್ರಿ ಈಗ ನಮ್ಮ ಮೀಡಿಯಾ ಹೇಳ್ತಿದೆ ವೈರಸ್ ಈಶಾ ಯೋಗ ಕೇಂದ್ರದಿಂದ ಶುರುವಾಯಿತು ಅಂತ ಮುಖ್ಯವಾಹಿನಿ ಮೀಡಿಯಾ ಅಲ್ಲ ತುಂಬಾ ಜವಾಬ್ದಾರಿ ಮೀಡಿಯಾ ಅದನ್ನ ಅಂಥದ್ದೇನು ಮಾಡ್ತಿಲ್ಲ ಕೊಳಕರು ಇದನ್ನ ಮಾಡ್ತಿದ್ದಾರೆ ನಾಲ್ಕೈದು ಪೇಜ್ ಬರಹ ಮುಖಪುಟದಲ್ಲಿ ಇದ್ದೀನಿ ಈ ತರಹದ ಪತ್ರಿಕೋದ್ಯಮನ ಪೀತ ಹಳದಿ ಅಂತ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ಕೊಳಕು ಎಂತಾನೇ ಇರಬಹುದೇನೋ ಮತ್ತೆ ನಾನು ಈ ಪತ್ರಿಕೆ ಮುಖಪುಟದಲ್ಲಿದ್ದೀನಿ ಸದ್ಗುರು ಮುಂದಿನ ಪ್ರಶ್ನೆ ಜೋರ್ಡನ್ ಅವರಿಂದ ನಮಸ್ಕಾರ ಸದ್ಗುರು ಧೂಮಪಾನಿಗಳ ಹಾಟ್ಲೈನ್ನಲ್ಲಿ ಕರೆಗಳ ಸಂಖ್ಯೆ ಹೆಚ್ಚಾಗಿದೆ ಕೆಲವರು ಧೂಮಪಾನಿಗಳು ಸೇದೋದು ಬಿಡಕ್ಕೆ ಪ್ರಯತ್ನಿಸ್ತಿದ್ದಾರೆ ಒಳ್ಳೆಯ ಉದ್ದೇಶ ಇದ್ರೂ ಬಿಡೋದು ದೈಹಿಕವಾಗಿ ತುಂಬ ಕಷ್ಟ ನಿಕೋಟಿನ್ ವ್ಯಸನದಿಂದ ಅವರ ಈ ಸಂಘರ್ಷದಲ್ಲಿ ನಿಮ್ಮ ಸಲಹೆ ಏನು ಸರಿ ಇದು ನಾನಲ್ಲ ವೈದ್ಯಕೀಯ ತಜ್ಞರು ಹೇಳ್ತಿದ್ದಾರೆ ವೈರಸ್ ತಗುಲಿದ್ರೆ ಧೂಮಪಾನಗಳು ಮೊದಲು ಸಾಯ್ತಾರೆ ಅದು ಚಿಕಿತ್ಸೆ ಇರಬೇಕು ನಾನು ನಿಮ್ಮ ಬಗ್ಗೆ ಕ್ರೂರಿ ಆಗಕ್ಕೆ ಪ್ರಯತ್ನಿಸ್ತಿಲ್ಲ ನಾನೇನು ನೀತಿ ಬೋಧಕ ಅಲ್ಲ ಧೂಮಪಾನ ಮಾಡಬಾರದು ಅಂತ ಹೇಳಕ್ಕೆ ಕೆಲವರು ನೋಡೋ ಹಾಗೆ ನಾನು ಅದನ್ನ ಸನ್ನಡತೆ ವಿಚಾರ ಅಂತಲೂ ನೋಡ್ತಿಲ್ಲ ನಿಮ್ಮ ವ್ಯವಸ್ಥೆಗೆ ವಿರೋಧವಾದದ್ದೇನೋ ಮಾಡೋದು ಮೂರ್ಖತನ ಅಂತಷ್ಟೇ ನಾನು ನೋಡೋದು ಅದರಲ್ಲಿ ನೀವು ಏನೋ ಸುಖ ಕಂಡಿದ್ದೀರಿ ಮಾಡ್ತಿದ್ದೀರಿ ಓಕೆ ನಿಮಗೇ ಬಿಡ್ತೀನಿ ಆದರೆ ನನಗೆ ದೊಡ್ಡ ಸಮಸ್ಯೆ ಏನಂದರೆ ಜೀವನದ ಸರಳ ವಿಷಯಗಳ ಬಗ್ಗೆ ನೀವು ವಿವಶರಾಗ್ತೀರಿ ನೀವು ಸೇದೋದು ನನಗೇನು ದೊಡ್ಡ ವಿಷಯ ಅಲ್ಲ ಯು ಆರ್ ಡೂಯಿಂಗ್ ಸಮಿಂಗ್ ಕಂಪಲ್ಸಿವ್ಲಿ ಚಟದಿಂದ ಮಾಡ್ತಿದ್ದೀರಿ ಇದು ದೊಡ್ಡ ಸಮಸ್ಯೆ ಜೀವ ವಿಕಾಸ ಎಲ್ಲವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು ಅಂತ ಈ ಮಾನವ ಜೀವಿಗೆ ಕೊಟ್ಟ ಕೊಡುಗೆಯನ್ನು ನೀವು ಬಿಸಾಡ್ತಿದ್ದೀರಾ ಆದರೆ ದಣಿವಿಗೂ ಸರಳವಾದ ಖುಷಿ ನಿಮಗೆ ತಂಬಾಕು ಇಷ್ಟ ಅಂತ ನೀವು ಅಂಟಿಸಿಕೊಂಡಿರಬಹುದಾದ ಇದನ್ನು ನೀವು ವಿವಶತೆಯಿಂದ ಮಾಡ್ತಿದ್ದೀರಾ ಧೂಮಪಾನ ಮಾಡಬೇಕಾ ನಾನು ನಿಮಗೆ ಅಡ್ಡ ಬರ್ತಿಲ್ಲ ನಾನು ಹೇಳ್ತಿರೋದು ಜೀವ ವಿಕಾಸದ ಈ ಕೊಡುಗೆಯನ್ನು ಬಿಸಾಡಬೇಡಿ ಈ ಭೂಮಿ ತಾಯಿ ಪ್ರಕೃತಿ ಲಕ್ಷಾಂತರ ವರ್ಷ ಕೆಲಸ ಮಾಡಿದೆ ನಿಮ್ಮನ್ನು ಈ ಮಟ್ಟದ ಅರಿವು ಪ್ರಜ್ಞೆ ಬುದ್ಧಿಶಕ್ತಿ ಇಷ್ಟು ದೊಡ್ಡ ಮೆದುಳು ಕೊಡೋದಕ್ಕೆ ಇವತ್ತು ಜನ ಹೊಗೆ ಬಿಡದೆ ಇರೋ ಕಾರ್ ಮಾಡೋದಕ್ಕೆ ಅವರ ಮೆದುಳು ಉಪಯೋಗಿಸ್ತಿರುವಾಗ ನೀವು ಇನ್ನೂ ಹೊಗೆ ಬಿಡ್ತಿದ್ದೀರಾ ಏನದು ಯಾವಾಗಲೋ ಒಂದು ಸರ್ತಿ ಸೇದಬೇಕು ನೀವು ಅದನ್ನು ಖುಷಿ ಪಡ್ತೀರಾ ಅದು ಬಿಡ್ತೀನಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಷ್ಟು ತಲೆ ಹಾಕಲ್ಲ ಅದಕ್ಕೆ ಅರ್ಥ ಇಲ್ಲ ಆದರೆ ಎಲ್ಲದಕ್ಕೂ ಅರ್ಥ ಇರಬೇಕಿಲ್ಲ ಓಕೆ ಆದರೆ ನಿಮಗೆ ವಿವಶತೆ ಇದೆ ಅದು ಇಲ್ಲ ಇಲ್ಲ ಲಕ್ಷಾಂತರ ವರ್ಷಗಳ ವಿಕಾಸ ನಿಮ್ಮಲ್ಲಿ ವ್ಯರ್ಥವಾಗಿ ಹೋಗ್ತಿದೆ ಹೊಗೆ ಹಾಕೋತಿದೆ ಲಿಟ್ರಲಿ ಈಗ ನಾನು ಅದನ್ನು ಬಿಡಬೇಕಾ ಬಿಡಬೇಕಾ ಏನಿದೆ ಬಿಡಕ್ಕೆ ಹೊಗೆ ನಿಮ್ಮ ಕಿವಿಯಿಂದ ಬರ್ತಿದ್ರೆ ನೀವು ಚಿಕಿತ್ಸೆಗೆ ಹೋಗಬೇಕು ಏನೋ ಒಳಗಡೆ ಸುಡ್ತಿದೆ ಆದರೆ ನೀವು ಒಳಕ್ಕೆ ತಗೋತಿದ್ದೀರಾ ನೀವು ಹೊರಕ್ಕೆ ಊದುತ್ತಾ ಇದ್ದೀರಾ ಚಿಕಿತ್ಸೆ ಯಾವುದು ಇಲ್ಲ ಮನಸ್ಸು ಮಾಡ್ಬೇಕಷ್ಟೆ ನೀವು ಆ ಮ್ಯಾಲ್ಬರೋ ಜಾಹೀರಾತ್ ನೋಡಿದ್ದೀರ ಧೂಮಪಾನ ಮಾಡಿದಾಗ ಮಾತ್ರ ನೀವು ನಿಜವಾದ ಗಂಡಸು ಇಲ್ಲ ಇಲ್ಲ ನಾನೇನು ಲಿಂಗಭೇದ ಮಾಡ್ತಿಲ್ಲ ಮಹಿಳೆಯರು ಸೇದ್ಬೋದು ಗಂಡಸರು ಮಾತ್ರ ಸೇದಬಹುದು ಅಂತ ಏನೂ ಇಲ್ಲ 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 ನೀವು ಮೂರ್ಖರಾಗಬಹುದು ಮೂರ್ಖರಾಗಿರೋದು ಕೇವಲ ಗಂಡಸರ ಸುಯೋಗ ಏನಲ್ಲ ಎಲ್ರಿಗೂ ಹಕ್ಕಿದೆ ಒಂದೇನಂದ್ರೆ ಮೂರ್ಖತನ ಹಲವಾರು ಜೀವಗಳನ್ನು ಘಾಸಿ ಮಾಡೋ ಹಲವಾರು ರೂಪ ತಗೊಳ್ಳುತ್ತೆ ಮೂರ್ಖತನದ ತೀರಾ ಮೂಲಭೂತ ಸ್ವರೂಪ ದೈಹಿಕ ನೋವಿದೆ ಏನೇನೋ ಸಮಸ್ಯೆಗಳಿವೆ ಆದರೂ ಈ ಜೀವನೇ ಘಾಸಿ ಮಾಡೋಕ್ಕೆ ಆರಿಸ್ಕೊಂಡ್ರಿ ಇದು ಆಯ್ಕೆಯಿಂದ ಆಗ್ತಿಲ್ಲ ಆಯ್ಕೆಯಿಂದ ಶುರು ಮಾಡಿರಬಹುದು ಸ್ವಲ್ಪ ಸಮಯ ಆದಮೇಲೆ ದೊಡ್ಡ ವಿವಶತೆ ಓ ನಾನು ಬಿಡಬೇಕು ನಾನು ಬಿಡಬೇಕು ಇದೆಲ್ಲ ಮಾಡಬೇಡಿ ಬಲವಂತವಾಗಿ ಬಿಟ್ರೆ ನೀವು ಇನ್ನೇನೋ ಮೂರ್ಖತನದ ಕೆಲಸ ಶುರು ಮಾಡ್ತೀರಾ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಒಂದಿನ ಆಫೀಸಿಂದ ಹೊರಡ್ತಿದ್ದ ಅವನ ಸಹೋದ್ಯೋಗಿ ಯುವತಿ ಕೇಳಿದಳು ದಯವಿಟ್ಟು ಇವತ್ತು ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ ಸಭ್ಯನ ಥರ ಆಗಲಿ ಅಂದ ಕಾರ್ ಬಾಗಿಲು ತೆಗೆದ ಕೂರಿಸ್ದ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು ನಿರ್ಜನವಾದ ರಸ್ತೆ ಭಾಗ ಬಂದಾಗ ಅವನು ನಿಲ್ಲಿಸ್ದ ಇದ್ದಕ್ಕಿದ್ದ ಹಾಗೆ ಆಕ್ಟೋಪಸ್ ಆಗಿಬಿಟ್ಟ ಎಂಟು ಕೈಗಳು ಅವಳ ಮೇಲೆ ಬೀಳಕ್ಕೆ ಅವನ್ನ ತಳ್ಳಹಾಕಿ ಅವಳಂದ್ಲು ಅಯ್ಯೋ ಮೂರ್ಖ ನೀನು ಸಭೆ ಅಂದುಕೊಂಡು ನಿನ್ನ ಕಾರಲ್ಲಿ ಕೂತ ಏನು ಮಾಡ್ತಿದೀಯ ಅವನಂದ ಸಾರಿ ಸಾರಿ ನಾನು ಧೂಮಪಾನ ಬಿಟ್ಟಿದ್ದೀನಿ ನೀವು ಇದನ್ನೆಲ್ಲ ಬಲವಂತವಾಗಿ ಮಾಡಬೇಡಿ ನೀವು ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡಿಕೊಳ್ಳೋಕ್ಕೆ ಶುರು ಮಾಡಿದರೆ ನಾವು ತಿಳ್ಕೋತಾ ಇದ್ದೀವಿ ತುಂಬ ಹೊಗೆ ಬಿಡೋ ಬಸ್ಸು ಕಾರು ಒಳ್ಳೆಯದಲ್ಲ ಅಂತ ಆದರೆ ಆಟೋಮೊಬೈಲ್ನ ವಿಕಾಸದ ದಾರಿಯಲ್ಲಿ ಅವರಿನ್ನೂ ಹೊಗೆ ಬಿಡಬೇಕಾಗಿದೆ ಎಲ್ಲ ಎಲೆಕ್ಟ್ರಿಕ್ ಆಗಿಲ್ಲ ಇನ್ ಎವಲ್ಯೂಷನ್ ಆಫ್ ಸ್ಟಿಲ್ ಸ್ಮೋಕ್ ರೈಟ್ ರಹಿತ ಮಾಡಕ್ಕೆ ಕೆಲಸ ಮಾಡ್ತಿದ್ದೀವಿ ಇನ್ನೂ ಹೊಗೆ ಪರವಾಗಿಲ್ಲ ಆಟೋಮೊಬೈಲ್ ವಿಕಾಸ ಇನ್ನೂ ಪೂರ್ತಿ ಹೊಗೆ ಸ್ಥಿತಿಗೆ ತಲುಪಿಲ್ಲ ಆದ್ರೆ ಇದರ ವಿಕಾಸ ಬಹಳ ಹಿಂದೆನೆ ಹೊಗೆ ರಹಿತ ಇದು ಇಂಗಾಲದ ಡೈಆಕ್ಸೈಡ್ ಹೊರಹಾಕುತ್ತೆ ಇದು ಅದರ ಸ್ವಭಾವ ಆದರೆ ನೀವು ಇಂಗಾಲದ ಮೊನಾಕ್ಸೈಡ್ ಅದಿನ್ನೇನೋ ತಗೊಳ್ಳಬೇಕು ಅಂತಿದ್ದೀರಿ ನೀವು ಕೇವಲ ನೋಡಬೇಕು ಇದನ್ನು ಒಂದು ಮೂರ್ಖತನ ಅಂತ ಒಂದು ಸರ್ತಿ ಅದು ಮೂರ್ಖತನ ಅಂತ ಗೊತ್ತಾದರೆ ನೀವು ಬಿಡಬೇಕಿಲ್ಲ ಅದೇ ಹೋಗುತ್ತೆ ಆದರೆ ಈಗ ನೀವು ಸ್ವಲ್ಪ ಇದು ಮಾಡೋದು ಬಹಳ ಜಾಣತನ ಅಂತ ಇದ್ದೀರಾ ಅದರಲ್ಲೂ ಹದಿನಾಲ್ಕು ಹದಿನೈದು ವರ್ಷದವರಾಗಿದ್ದಾಗ ನೀವು ಏನೋ ದೊಡ್ಡದು ಮಾಡಿದ್ದೀರಿ ಅಂತ ಅಂತ್ಕೊಂಡ್ರಿ ಈಗ ನಿಮ್ಮ ವಯಸ್ಸು ಎಷ್ಟಾರೂ ಇರಲಿ ನೀವು ಮಾಡ್ತಿರೋದು ಮೂರ್ಖತನ ಅಂತ ಅರ್ಥ ಮಾಡಿಕೊಂಡ್ರೆ ಬಿಡಬೇಕಾಗಿಲ್ಲ ಹೋಗುತ್ತೆ ನೀವು ಮೂರ್ಖನಾಗಿರೋಕೆ ಇಷ್ಟಪಡೋಲ್ಲ ನನಗೆ ಗೊತ್ತು ಮೂರ್ಖರಾಗಿರಬೇಡಿ ಒಂಬತ್ತು ಗಂಟೆಗೆ ದೀಪ ಹಚ್ಚೋಣ ಸಿಗರೇಟ್ ಅಲ್ಲ योगयोगयोगेश्वराय भूतभूतभूतेश्वराय भूत शिव शिव सर्वेश्वराय शम्भो शम्भो महा